गुजरात गोद्रा रैल हत्याकांड प्रकरण प्रमुख आरोपी रफीक हुसैन बातुक पोलिस बंधिसिद्दारे गोद्रा नगरदवनत रफीक रैल के बेंकि हच्चुव संचु रूपिसुवल्लि प्रमुख पात्रव वह आरोपवन्न गोद्रा परारियागि तलमरेसिकोंड बळिक आत देहलिय रैल निल्दाण ಕಟ್ಟಡ ನಿರ್ಮಾಣ ಸ್ಥಳಗಳಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ದ ಪ್ರಕರಣದ 19 ವರ್ಷಗಳ ಬಳಿಕ ಬಂಧನವನ್ನ ಮಾಡಲಾಗಿದೆ ರೈಲ್ವೆ ನಿಲ್ದಾಣ ಬಳಿಯ ಸಿಗ್ನಲ್ ಫಾಲಿಯಾ ಪ್ರದೇಶದಲ್ಲಿನ ಮನೆಯೊಂದರಲ್ಲಿ ರಫೀಕ್ ಇರುವುದರ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಭಾನುವಾರ ರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿ ಆತನನ್ನ ಬಂಧಿಸಲಾಗಿದೆ ರೈಲು ಬೋಗಿಗಳಿಗೆ ಬೆಂಕಿ ಹಚ್ಚಲು ಪೆಟ್ರೋಲ್ ಪೂರೈಕೆ ಮಾಡುತ್ತಾ ಇದ್ದ ರಫೀಕ್ ಗಲಭೆಗೂ ಪ್ರಚೋದನೆಯನ್ನ ನೀಡಿದ ತನಿಖೆಯ ವೇಳೆ ಈತನ ಪಾತ್ರ ಬಹಿರಂಗವಾಗಿತ್ತು ಇದನ್ನು ಅರಿತ ಕೂಡಲೇ ಆತ ತಲಮರಿಸಿಕೊಂಡು ದೆಹಲಿಗೆ ಪರಾರಿಯಾಗಿದ್ದ ರಫೀಕ್ ವಿರುದ್ಧ ಕೊಲೆ ಮತ್ತು ಗಲಭೆ ಸೃಷ್ಟಿಸಿದ ಇತರೆ ಗುರುತರ ಆರೋಪಗಳಿವೆ ಗೋದ್ರಾ ರೈಲು ನಿಲ್ದಾಣದಲ್ಲಿ ಆತ ಕಾರ್ಮಿಕನಾಗಿ ಕೆಲಸವನ್ನ ಮಾಡುತ್ತಾ ಇದ್ದ ಬೋಗಿಗಳ ಮೇಲೆ ಕಲ್ಲು ಎಸೆದು ಪೆಟ್ರೋಲ್ ಅನ್ನು ಸುರಿದಿದ್ದ ಬಳಿಕ ಇತರೆ ಆರೋಪಿಗಳು ಬೆಂಕಿಯನ್ನು ಹಚ್ಚಿದ್ರು